ನೃತ್ಯೋತ್ಸವದ ವಂದನೆಗಳು. ಇವತ್ತು ನಾನು ನಿಮ್ಮ ಮುಂದೆ ಒಬ್ಬ ಅಭ್ಯರ್ಥಿಯಾಗಿ, ಅಂದರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆಯ 2022-23 ಈ ಚುನಾವಣೆಯಲ್ಲಿ ನಿರ್ಮಾಪಕರ ವಲಯದಿಂದ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಅದರ ಅರ್ಹತೆ ಏನು ಅನ್ನೋದ್ರ ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ. ವೋಟ್ ಹಾಕಿ ಅನ್ನೋದು ಒಂದಾದರೆ ಅರ್ಹತೆ ಏನಿರಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾವುದೇ ರಾಜ ಇದ್ದರೆ ಆ ರಾಜನಿಗೆ ಒಂದು ಸರಿಯಾದ ಮಂತ್ರಿ ಒಬ್ಬ ಇರಬೇಕಾಗತ್ತೆ. ಯಾವತ್ತು ಹತ್ತಿರ ಅದು ಮಂತ್ರಿ ಅಂತ ಕೊಡುವಂಥ ಸಲಹೆಗಳಾಗತ್ತೆ, ರಾಜ ತಗೊಳ್ಳುವಂಥ ನಿರ್ಧಾರಗಳಾಗತ್ತೆ, ಹಾಗೆ ಎಲ್ಲ ಮಂತ್ರಿ ವರ್ಗದವರು ಎಲ್ಲರೂ ಸೇರಿ ಕೊಡುವಂಥ ನಿರ್ಣಯ ಆಗುತ್ತೆ. ಇದು ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ಇವತ್ತು ಅವ್ರಿಗೆ ಅನುಭವ ಇಲ್ಲ, ಹೊಸಬರಿಗೆ ಕೊಟ್ಟರೆ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಯಾವಾಗಲೂ ಹೊಸಬರಿಗೆ ಚಾನ್ಸ್ ಕೊಡ್ತಾನೇ ಇಲ್ಲ ಈ ಒಂದು ಮಂಡಳಿನಲ್ಲಿ. ನಾನು ಹೇಳೋದೇನಪ್ಪ ಅಂದರೆ, ನಮಗೆ ಯಾವುದೆಲ್ಲ ಅನುಭವ ಇಲ್ಲ ಅಂತ ನೀವು ಕೇಳಬೇಕು ಮೊದಲು. ನಮ್ಗೆ ಯಾವುದೆಲ್ಲ ಅನುಭವ ಇಲ್ಲ ಅಂತ ಕೇಳಿ ಫಸ್ಟು. ನಾನು ಸರಿ ಸುಮಾರು 50 ವರ್ಷದಿಂದ ಕನ್ನಡ ಚಿತ್ರರಂಗದಲ್ಲಿ ನಟನಾಗಿ, ನಿರ್ಮಾಪಕನಾಗಿ, ಸಹ ನಿರ್ದೇಶಕನಾಗಿ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲ ರೀತಿಯ ಅನುಭವಗಳನ್ನು ಪಡ್ಕೊಂಡಿದ್ದೀನಿ. ಈಗಾಗಲೇ ನಾನು ಮೊದಲನೇ ಚಿತ್ರ ನಾನು ಮಾಡಿದ್ದು ತಾಯಿ ಅಂತ, ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬರುವಂಥ ಚಿತ್ರವನ್ನು ಕೂಡ ಮಾಡಿದೆ, ಅದರ ಹೆಗ್ಗಳಿಕೆ ಕೂಡ ನನಗಿದೆ. ಅದೇ ರೀತಿ ನಾನು ಮಾಡಿದ 2 ಚಿತ್ರಗಳು ಕೂಡ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದೆ. ಅಂದರೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಕಡಿಮೆ ಬಜೆಟಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಚಿತ್ರವನ್ನು ಮಾಡುವ ಶಕ್ತಿ ಇದೆ ಅಂದಮೇಲೆ, ಇವತ್ತು ಅದೇ ಚಿತ್ರರಂಗದಲ್ಲಿ 1,500 ಕೋಟಿ ಅಂತ ಸಂಪಾದನೆ ಮಾಡುತ್ತ KGF ಮಾಡಿರೋದು ಕೂಡ ಅದು ನಮ್ಮ ಕನ್ನಡದ ಚಿತ್ರರಂಗದ ಹಿರಿಮೆ. ಇಂತಹ ಸಂದರ್ಭದಲ್ಲಿ ನಾವು ಯಾವುದನ್ನು ಯೋಚನೆ ಮಾಡಬೇಕು, ನಾವು ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿರಬಾರ್ದು ಈ ಮಂಡಳಿ. ಇದು ರಾಷ್ಟ್ರಮಟ್ಟದ ಒಂದು ಹೆಗ್ಗಳಿಕೆ ಪಡೆಯುವಂಥ ಮಂಡಳಿ ಆಗಬೇಕು. ಇದರಲ್ಲಿ ಸರಿ ಸುಮಾರು ನ್ಯೂನತೆಗಳಿದೆ, ತಪ್ಪುಗಳು ಮಾಡಿದ್ದಾರೆ, ಮುಚ್ಕೋತಾ ಇದ್ದಾರೆ. ಈಗಾಗಲೇ ಕೃಷ್ಣೇಗೌಡರು ಅದರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ, ಅದರ ಪ್ರತಿ ಕೂಡ ನಿಮಗೆ ಕೊಡ್ತಾರೆ. ನಾನು ಹೇಳೋದೇನೆಂದರೆ, ಹೊಸ ನಿರ್ಮಾಪಕ ಬರ್ತಾನೇ ಇರ್ತಾರೆ. ಹೊಸ ನಿರ್ಮಾಪಕ ಬಂದಾಗ ನಾವು ಅವ್ರಿಗೆ ಯಾವ ರೀತಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಅವ್ರಿಗೆ ಯಾವ ರೀತಿ ಬೆಂಬಲವಾಗಿ ನಿಂತ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಕೆಲವು ವಿಚಾರಗಳನ್ನ ತೊಗೋಬೇಕಾಗುತ್ತೆ. ಅದೇ ರೀತಿ ಹಳೆಯ ನಿರ್ಮಾಪಕರುಗಳು ಇರ್ತಾರೆ, ವಿತರಕರು ಇರ್ತಾರೆ, ಪ್ರದರ್ಶಕರು ಇರ್ತಾರೆ. ಈಗಾಗಲೇ 2 ವರ್ಷದ ಕೋವಿಡ್ ಬಂದಾಗ ಸರ್ಕಾರದಿಂದ ಹಣ ತೆಗೆದುಕೊಂಡು ಮತ್ತು ಮಂಡಳಿಯಲ್ಲಿದ್ದ ಹಣವನ್ನು 95-96 ಲಕ್ಷ ರೂಪಾಯಿನ ಖರ್ಚು ಮಾಡಿದ್ದೀರಾ? ಅದು ಸರಿಯಾದ ನಿರ್ಮಾಪಕರಿಗೆ, ಸರಿಯಾದ ವಿತರಕರಿಗೆ ಅಥವಾ ಪ್ರದರ್ಶಕರಿಗೆ ಹೋಗಿದೆಯಾ ಅನ್ನೋದು ಪ್ರಶ್ನೆಯಾಗಿ ಉಳಿಯುತ್ತೆ. ಅಕೌಂಟ್ ಕೊಟ್ಟಿದ್ದೀರಾ ಅದು ಬೇರೆ ವಿಚಾರ. ಇವತ್ತು ಮೈಸೂರಲ್ಲಿ ಒಂದು ನಿವೇಶನ ಇದೆ, ಮಂಡಳಿಗೆ ಸಂಬಂಧಪಟ್ಟ ಒಂದು ನಿವೇಶನ ಇದೆ. ಅದರ ಯಾವ ಉದ್ದೇಶಕ್ಕೆ ನೀವು ತೆಗೆದುಕೊಂಡಿದೆ ಅಂತ ಬಗ್ಗೆ ಯೋಚನೆ ಮಾಡಬೇಕು. ಅಲ್ಲಿ ಕನ್ನಡ ಚಿತ್ರ ನಿರ್ಮಾಪಕರು ಹೋಟೆಲ್ಗೆ ಕಲಾವಿದರು ಹೋಗಿ ಉಳ್ಕೋತಾರೆ, ತಂತ್ರಜ್ಞರು ಉಳ್ಕೋತಾರೆ, ಅಲ್ಲಿ ಖರ್ಚು ಜಾಸ್ತಿ ಬರುತ್ತೆ. ಹಾಗಾಗಿ ನಮ್ಮ ಮಂಡಳಿಯಿಂದಲೇ ನಿರ್ಮಾಪಕರ ಒಂದು ಅನುಕೂಲಕ್ಕೋಸ್ಕರ ಅಲ್ಲಿ ಸಣ್ಣ ಸಣ್ಣ ನಿವೇಶನ ತೆಗೆದುಕೊಂಡು ಅಲ್ಲಿ ಗೆಸ್ಟ್ ಹೌಸ್ ಥರ ಮಾಡಿದ್ರೆ ನಮ್ಮಿಂದ ಹೋಗುವ ನಿರ್ಮಾಪಕರಿಗೆ ಅನುಕೂಲ ಆಗತ್ತೆ. ಆ ರೀತಿಯಾದ ಹೋದಾಗ ಕಡಿಮೆ ದರದಲ್ಲಿ ಅವರಿಗೆ, ಅಂದರೆ ಒಂದು ರಿಯಾಯಿತಿ ಬೆಲೆಯಲ್ಲಿ ಅವರಿಗೆ ರೂಮ್ಗಳು ಸಿಗತ್ತೆ, ಅದರಿಂದ ಬಜೆಟ್ ಸಿನಿಮಾ ಬಜೆಟ್ ಕಡಿಮೆ ಆಗತ್ತೆ ಅನ್ನೋಕ್ಕೋಸ್ಕರ ಮಾಡಿ ಅಂತಂದರೆ, ಇವರೊಂದು ಕಮರ್ಷಿಯಲ್ ಮಾಡಿಬಿಟ್ಟು ಬಾರ್ ಮಾಡಿಬಿಡೋಣ, ಅಲ್ಲೊಂದು ಕ್ಲಬ್ ಮಾಡೋಣ ಅನ್ನೋ ಆಲೋಚನೆಯಲ್ಲೇ ಇದೆಯಲ್ಲ, ಇದು ತಪ್ಪಲ್ವೇ? ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೀನಿ, ಇಡೀ ಭಾರತ ದೇಶದಲ್ಲಿ ಯಾವುದೇ ಸಂಘ ಸಂಸ್ಥೆಗೆ ತನ್ನದೇ ಆದ ಒಂದು ನಿವೇಶನ ಇಲ್ಲ, ಮಂಡಳಿನೂ ಇಲ್ಲ, ಅಂದರೆ ಭವನ ಇಲ್ಲ. ಅದು ಇರೋದು ಏಕೈಕ ಕರ್ನಾಟಕದಲ್ಲಿ ಅದು ಕನ್ನಡ ಚಲನಚಿತ್ರ ಕಲಾವಿದರ ಸಂಘದ ಭವನ ಮಾತ್ರ ಅನ್ನೋದರಲ್ಲಿ ಹೆಗ್ಗಳಿಕೆ ನನಗಿದೆ. ಯಾಕೆಂದರೆ ಅದಕ್ಕೆ ಒಡನಾಡಿಯಾಗಿ ಕಷ್ಟಪಟ್ಟವರು ರೆಬೆಲ್ ಸ್ಟಾರ್ ಅಂಬರೀಷ್, ಡಾಕ್ಟರ್ ರಾಜ್ಕುಮಾರ್ ಅವರು. ಅದಕ್ಕೆ ನಾವು ಅದಕ್ಕೆ ಹೇಗೆ ಸಂಪಾದನೆ ಮಾಡ್ಕೊಂಬಂದ್ವಿ ಅಂತಂದರೆ, ನಮ್ಮವ್ರಿಗೆ ನಮ್ಮ ಎದುರಿಗೆ ಮುಳ್ಳಾಗಿದ್ದಾಗ ಅದನ್ನು ನಾವು ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡಿ, ಮೊದಲೇ ನಮಗೆ ಜಯನಗರದಲ್ಲಿ ಕೊಟ್ಟ ನಿವೇಶನವನ್ನು 300 ಅಡಿ ಅಂತ ಕೊಟ್ಟ ನಿವೇಶನವನ್ನು ನಾವು ಕಳ್ಕೊಂಡಿದ್ವಿ. ಆವಾಗ ನಮ್ಮ ವಕೀಲರು ಹೇಳಿದರು, ನೀವು ಪ್ರಚಾರ ಮಾಡೋಕ್ಕೆ ಹೋಗಬೇಡಿ, ಪ್ರಚಾರ ಮಾಡೋ ಸಂದರ್ಭದಲ್ಲಿ ನಿಮ್ಮವರೇ ನಿಮಗೆ ಮುಳ್ಳಾಗ್ತಾರೆ ಅಂತ ಹೇಳಿ, ಕೊನೆಗೆ ಅದನ್ನು ನಾವು ಯಾರಿಗೂ ಹೇಳಿದೆ, ಕೊನೆಗೆ ಅದನ್ನು ಮಾಡಿದಾಗ ಇವತ್ತು ಚಾಮರಾಜಪೇಟೆಯಲ್ಲಿ ಒಂದು ನಿವೇಶನ ಇದೆ, ಆ ನಿವೇಶನ ಜೊತೆಗೆ ಅಲ್ಲೊಂದು ಭವನ ಇದೆ, ಅದು ರಾಜ್ಕುಮಾರ್ ಭವನ ಅಂತ ಮಾಡಿದ್ದೀವಿ.
ಸೊ ಈ ತರದ ಒಂದು ಕೆಲಸವನ್ನ ಮಾಡಿದಿನಿ ಅದರಿಂದ ನನ್ನ ಎಲ್ಲಾ ನಿರ್ಮಾಪಕರಿಗೂ ಎಲ್ಲಾ ವಿತರಕರಿಗೂ ಎಲ್ಲಾ ಪ್ರದರ್ಶಕರಿಗೂ ನಿಮಗೆ ಏನು ಯೋಗ್ಯತೆ ಇದೆ ನಿಮಗೆ ಯಾಕ ಕೋಟ್ ಹಾಕಬೇಕು ಅಂದ್ರೆ ದೈವಿಟ್ಟಿ ಕೆಲಸ ಮಾಡಿದಿನಿ ಮುಂದೆ ಮುಂದೆ ಒಳ್ಳೆ ಕೆಲಸ ಮಾಡೋಕೆ ನನಗೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಅವರನ್ನೆಲ್ಲ ತುಂಬಾ ಹೃದಯದಿಂದ ನಾನು ಪ್ರಾರ್ಥನೆ ಮಾಡ್ತೀನಿ ಇದಷ್ಟೇ ಅಲ್ಲ ನಾನು ಒಬ್ಬನೇ ಗೆದ್ರೆ ಅದೇನು ಪ್ರಯೋಜನ ಆಗಲ್ಲ ನನ್ನ ಜೊತೆಗೆ ಜೈ ಜಗದೀಶ್ ಇದ್ದಾರೆ ಅವರು ಅನೇಕ ಸದಪರಿಚಯ ಚಿತ್ರಗಳನ್ನು ಮಾಡಿದ್ದಾರೆ ಅವರ ಮಾವನವರು ಅಂದ್ರೆ ವಿಜಯಲಕ್ಷ್ಮಿ ಸಿಂಗ್ ತಂದೆಯವರು ಶಂಕರ್ ಸಿಂಗ್ ಅವರು ಎಂತ 100 ವರ್ಷ ಇನ್ ಸ್ವಲ್ಪ ದಿವಸ ಆದ್ರೆ 100 ಇಯರ್ಸ್ ಅಂತವರ ಒಂದು ಇದು ಅನುಭವ ಇದೆ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಸಿದ್ದರಾಜ್ ಅವರು ಇದ್ದಾರೆ ಅವರೊಬ್ಬರು ವಕೀಲರು ಹೀಗಾಗಿ ಒಬ್ಬ ದೊಡ್ಡ ನಿರ್ಮಾಪಕ ಮತ್ತೆ ನಾನು ಅನುಭವ ಇರುವಂತ ಬಾಬು ಕಾರ್ಯದರ್ಶಿ ಸ್ಥಾನಕ್ಕೆ ನಿಂತಿದ್ದೀನಿ ಇವೆಲ್ಲರನ್ನು ಒಟ್ಟುಗೂಡಿಸುವಂತ ಒಬ್ಬ ಕಚಾಂಜಿ ಬೇಕು ಅನ್ನುವ ರಂಗಪ್ಪನವರು ಇದ್ದಾರೆ ಅವರಾಗಲೇ ನಾಗಮಂಗಲದಲ್ಲಿ 3 ಸಿನಿಮಾ ಥಿಯೇಟರ್ ಅಂದ್ರೆ ಇವತ್ತು ಯಾಕೆ ಹೇಳ್ತಿದ್ರೆ ಒಂದು ಸಿನಿಮಾ ಥಿಯೇಟರ್ ಇಲ್ಲದೇ ಇರೋರು ಕೇವಲ ಲೀಸ್ ಅಲ್ಲಿ ನಡೆಸ್ತವರು ಇವತ್ತು ಬಂದ್ಬಿಟ್ಟು ಅಲ್ಲಿ ಪದಾಧಿಕಾರಿ ಸ್ಥಾನಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ತಪ್ಪಲ್ವಾ ಇದು ಈ ರೀತಿ ಅಂತ ಬೆಳವಣಿಗೆ ಯಾಕೆ ಬೆಳೆಸಬೇಕು ಸೊ ಇದಕ್ಕೆಲ್ಲ ಶಿಖರವಾಗಿರಬೇಕು ಅಂತಂದ್ರೆ ಒಂದು ನಿರ್ಮಾಪ ಇದು ಪ್ರೆಸಿಡೆಂಟ್ ಪೋಸ್ಟ್ ಗೆ ಭಾಮ ಹರೀಶ್ ಅವರು ಇದ್ದಾರೆ ಭಾಮ ಹರೀಶ್ ಏನು ಮಾಡ್ತಾರೆ ಅನ್ನೋದು ಒಂದು ಚಾನ್ಸ್ ಕೊಟ್ಟು ನೋಡಿ ಅವರು ಮಾಡದೇ ಇದ್ದಾಗ ಹೇಳಿ ನೀವು ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಬೇಕು ಅದಕ್ಕೆ ಅನುಭವಕ್ಕೆ ಮುಂಚೆ ನೀವು ಕೊಟ್ಟಾಗಲೇ ಅನುಭವ ಬರೋದು ಅದರಿಂದ ಈ ರೀತಿಯಾಗಿ 22 23 ಸಾಲಿಗೆ ನಿಂತಿರುವ ಎಲ್ಲ ಹೊಸ ಮುಖಗಳಿಗೆ ನಿಮ್ಮ ಬೆಂಬಲ ಇರಲಿ ಅಂತ ನನ್ನ ಎಲ್ಲ ಅನ್ನದಾತರಾದ ನಿರ್ಮಾಪಕರಿಗೆ ಹಾಗೆ ವಿತರಕರಿಗೆ ಪ್ರದರ್ಶಕರಿಗೆ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಕೇಳ್ಕೊತೀನಿ ನಮಸ್ಕಾರ ನ್ಯೂಸ್ ಫಸ್ಟ್ ಪ್ರತಿಕ್ಷಣ